ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಪಿ ಯು ಸಿ ಎಕ್ಸಾಮಿನೇಷನ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇಲ್ಲಿ ಸಾಕಷ್ಟು ವಿದ್ಯಾ ವಿದ್ಯಾರ್ಥಿಗಳು ಕೇಳ್ತಾಯಿದ್ರೆ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಪಿ ಯು ಸಿ ಮಾಡಲ್ ಪೇಪರ್ ಓದಿದರೆ ನಾವು ಪಾಸ್ ಆಗ್ಬೋದಾ ಅದನ್ನು ಓದರು ಸಾಕು ಓದಿದರೆ ಅತಿ ಹೆಚ್ಚು ಅಂಕಗಳನ್ನು ನೀವು ಪರೀಕ್ಷೆಯಲ್ಲಿ ಗಳಿಸಬಹುದ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ವಿಷಯ ಕೊಡಕ್ಕೆ ಈ ವಿಡಿಯೋ ಮಾಡ್ತಿದ್ದೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ರೀತಿ ಕಂಟೆಂಟ್ಸ್ ಆಗಿ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆ ಅಪ್ಡೇಟ್ ಕೂಡ ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತದೆ ನಂತರ ಮೇನ್ ವಿಷಯಕ್ಕೆ ಬರೋದಾದರೆ ಪಿ ಯು ಸಿ ಮಾದರಿ ಪ್ರಶ್ನೆಗೆ ಓದಿದರೆ ಪಾಸ್ ಆಗಬಹುದು ನೋಡಿ ನೀವು ನೋಡಬಹುದು ಯು ಸಿ ಮಾದರಿ ಮಾದರಿ ಪ್ರಶ್ನೆ ಪತ್ರಿಕೆ ಯು ಸಿ ಮಾಡಲ್ ಪೇಪರ್ ಕೂಡ ಯು ಸಿ ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ ಅದನ್ನು ಮಾಡಲ್ ಪೇಪರ್ ರಿಲೀಸ್ ಮಾಡಿರೋ ಉದ್ದೇಶ ವಿದ್ಯಾರ್ಥಿಗಳ ರೆಫರೆನ್ಸ್ ಮೂಲಕ ಹೆಲ್ಪ್ ಆಗಲಿ ಅಂತ ಯಾವ ರೀತಿ ಕ್ವಶನ್ ಕೇಳ್ತಾರೆ ಯಾವ ಟೈಪ್ ಕ್ವಶನ್ ಕೇಳ್ತಾರೆ ಯಾವ ಪಡದಲ್ಲಿ ಯಾವ ಕ್ವಶನ್ ಕೇಳಿದ ನೋಡೋ ಆ ನೋಡೋದಕ್ಕೆ ಮಾತ್ರ ಪಿ ಯು ಸಿ ಬೋರ್ಡ್ ಅವರು ನಿಮಗೆ ಮಾಡಲ್ ಪೇಪರ್ ಕೊಟ್ಟಿರೋದು ಇಲ್ಲಿ ನೀವು ನಾವು ಯಾವುದೇ ಕಾರಣಕ್ಕೂ ಕೇಳೋಕ್ಕಾಗಲ್ಲ ಯು ಸಿ ಮಾಡಲ್ ಪೇಪರ್ನ ಓದಿದ್ರೆ ಪಾಸ್ ಆಗಬಹುದು ಅಂತ ಅದನ್ನು ಅದನ್ನು ನೋಡೋಣ ನೀವು ಮೇಯ್ನ್ ಆಗಿರ್ತದೆ ಮಾಡಲ್ ಪೇಪರ್ ಮಾಡಲ್ ಪೇಪರ್ ಕೂಡ ಓದ್ಕೋಬೇಕಾಗುತ್ತೆ ಅದಕ್ಕಿಂತ ನೀವು ಮುಂಚೆ ಯು ಸಿ ಈ ವರ್ಷದ ಪೇಪರ್ಗಳು ಪಿ ಯು ಸಿ ಹಳೆ ಪೇಪರ್ಗಳು ಯು ಸಿ ಎಲ್ಲ ರೀತಿಯ ಓಲ್ಡ್ ಓಲ್ಡ್ ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ಓದಬೇಕಾಗುತ್ತೆ ಆಗ ನೀವು ಆರಾಮಾಗಿ ಸ್ಕೋರ್ನ ಮಾಡ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ನಂತರ ಅತಿ ಹೆಚ್ಚು ಅಂಕ ಅಂಕ ಅತಿ ಹೆಚ್ಚು ಅಂಕ ಗಳಿಸಬೇಕಂದ್ರೆ ನಿಮ್ಗೆ ಗೊತ್ತಿರೋಕೆ ನ್ಯಾಕ್ ಓದಬೇಕಾಗುತ್ತೆ ಅಂದರೆ ನೀವು ನೀಟಾಗಿ ಯಾವ್ಯಾವ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ಚಾಪ್ಟರ್ ಚಾಪ್ಟರಲ್ಲಿ ಎಷ್ಟು ಕ್ವಶನ್ ಕೇಳ್ತಾರೆ ಯಾವ ಯಾವ ರೀತಿ ಕೇಳ್ತಾರೆ ಅದನ್ನು ನೋಡಿಕೊಂಡು ಆ ಚಾಪ್ಟರ್ ಆ ಚಾಪ್ಟರಲ್ಲಿ ಅದೇ ರೀತಿಯ ಕ್ವಶನ್ಸ್ ಓದೋದನ್ನು ನೀವು ಅತಿ ಹೆಚ್ಚು ಅಂಕ ಕಳಿಸ್ಬೋದು ಬರೀ ಮಾಡೋ ಪೇಪರ್ ಅದನ್ನು ನೀವು ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಅಂಕ ಕಳಿಸಲು ಸಾಧ್ಯವಿಲ್ಲ ಮಾಡೋ ಪೇಪರ್ನ ನಮ್ಕೊಂಡು ಕೂಡ ಪಾಸ್ ಹೋಗೋಕ್ಕೆ ಯಾವುದೇ ರೀತಿ ಸಾಧ್ಯ ಇಲ್ಲ ಅಂತ ಹೇಳಿ ಕಷ್ಟಪಡ್ತೀನಿ ಯಾವ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಯಾವ್ಯಾವ ಹಿಂದಿನ ಅಂಶದಲ್ಲಿ ಬಂದಿರ್ತವೆ ಪರೀಕ್ಷೆಯಲ್ಲಿ ಆ ಕ್ವಶನ್ಸ್ ಎಲ್ಲ ನೀಟ್ ಆಗೋದ್ರೆ ನೀವು ಆರಾಮಾಗಿ ಸ್ಕೋರ್ನ ಮಾಡೋದು